ಸಂಘಟನೆ ಅಂದ್ರೆ ವ್ಯಕ್ತಿ ದೊಡ್ಡವಲ್ಲ, ಅದು ಒಪ್ಪುವಂಥ ಮಾತು. ವ್ಯಕ್ತಿ ಪೂಜಿಸಲ್ಲ, ಅದು ಮೂಲೇನು ನಮ್ಮ ಎಡಗೆವಾರವರು ಗೋಳವಾಲ್ಕರವರು ನಂತರದ ಯುವಜನ ವರ್ಗಿನ ಎಲ್ಲ ನಮ್ಮ ಏನಪ್ಪ ಅಂತ ಸರ್ ಸಂಚಾಲಕರು ತೆಗೆದುಕೊಂಡು ತಂದಿರ್ತಾರೆ. ಸರಿಯಾಗಿದ ಅದನ್ನು ಮಾಡಕೂಡದ. ಕೇವಲ ಒಬ್ಬ ವ್ಯಕ್ತಿನ ಬೆಳೆಸಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿ ತೊಂದರೆಗಳು ಅವ್ರಿಗೂ ಅದು ಇಲ್ಲಂತಲ್ಲ. ಯಾಕಂದರೆ ಕೆಲವೊಮ್ಮೆ ಹೇಳ್ತೀವಿ ನಮಗೆ ರೇಷ್ಮೆ ಕೂಡ ರೇಷ್ಮೆ ಹುಳುಗಳನ್ನ ಆಪೋಷಣೆ ಮಾಡೋಂಗೆ ಆಗ್ಬೋದೇನೋ, ಆಪೋಷಣೆ ಗೊತ್ತಲ್ಲ ನಿಮ್ಗೆ ಆಗ್ಬೋದೇನೋ. ಹೀಗಾಗಿ ಮೋದಿಜಿಯವರು ಇವತ್ತು ಇಟ್ಟಂತಹ ಹೆಜ್ಜೆ ಅವ್ರು ಹೊಂಟಂಥದ್ದು ರಾಮನಿಗಿದನ್ನು ದೊಡ್ಡವರು ಅನ್ನೋದನ್ನು ಅವ್ರ ಅವತಾರ ಅನ್ನುವಂಥ ಬಿಂಬನೆ ಅವ್ರ ಫಾಲೋವರ್ನಿಂದ ಆಗ್ತಾ ಇರೋದು ಮಾತ್ರ ಈ ದೇಶಕ್ಕೆ ಈ ಸಂವಿಧಾನಕ್ಕೆ ಈ ಜನರ ಪ್ರಜಾಪ್ರಭುತ್ವ ತೊಂದರೆಗಳು ಇದ್ದಾವು ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಇವತ್ತು ರಾಮನಿಗಿಂತ ದೊಡ್ಡವ ದೇವನಿಗಿಂತ ದೊಡ್ಡವ ಅವತಾರ ಅನ್ನುವಂಥ ಮಾತುಗಳು ಹಿಂದಿನ ನಮ್ಮ ಇತಿಹಾಸ ನೋಡಿದ್ದೀವಿ ನಾವು ಅಂತ ಪುರಾಣಗಳಲ್ಲಿ ಪುಣ್ಯಕಥೆಗಳಲ್ಲಿ ನಾವೆಲ್ಲ ಅವತಾರ ಪುರುಷರು ನೋಡಿದ್ದೀವಿ. ಇವರೊಬ್ಬರು ಅವತಾರ ಪುರುಷರು ಆದರೆ ಕಷ್ಟದ ಅವರನ್ನು ತಡೆಹಿಡಿದು ಯಾಕಪ್ಪ ಅಂತಂದರೆ ಮೆಜಾರಿಟಿ ಅವ್ರದ್ದಾದಾಗ ಯಾರೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿರೋಧ ಪಕ್ಷಗಳಂತೆ ನಮ್ಮ ದೇಶದಲ್ಲಿ ಅದಾವೋ ಇಲ್ಲೋ ಅನ್ನೋಂಥ ಒಂದು ಪ್ರಶ್ನೆ ಅದ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದು. ವಿರೋಧ ಪಕ್ಷಗಳು ಇನ್ನೂ ಆದ ಸಹಿತ ಎಚ್ಚರಿಕೊಳ್ತಾ ಇಲ್ಲ ಅನ್ನೋದು ಇತ್ತೀಚಿನ ಘಟನೆಗಳ ಬಗ್ಗೆ ಚರ್ಚೆ ಮಾಡೋದು. ಅದು ನೋಡೋಣ ಮುಂದಿನ ಎಪಿಸೋಡ್. ಅಂದರೆ ಈ ಮಾತು ಇಷ್ಟು ಹೇಳ್ಬೋದು ನಾವು ಆರ್ ಎಸ್ ಎಸ್ ಅದ ರಾಮನಗಿಂತಲೂ ಇವತ್ತು ನಮ್ಮ ಮೋದಿಜಿಯವರು ಎತ್ತರಕ್ಕೆ ಬೆಳೆದಿದ್ದಾರೆ ನೋಡ್ರಿ. ಇಲ್ಲಿ ಬರ್ತಿರೋಂಥ ಫೋಟೋಸ್ಗಳನ್ನು ನೋಡ್ರಿ, ಮತ್ತೆ ನೋಡಿ ನೋಡಿ ನಿಮ್ಮ ನಿರ್ಧಾರ ಹೇಳ್ರಿ. ಅದೇನೂ ಇರಲಿ ಒಟ್ಟಿನಲ್ಲ ಮೋದಿಜಿಯವರು ಇವತ್ತು ಬೆಳೀತಿರೋದು ನೋಡಿದಾಗ ಈ ದೇಶದ ಪ್ರಜಾಪ್ರಭುತ್ವ ಕುತ್ತಂತೆ ಅದಪ್ಪ ಅನ್ನುವಂಥದ್ದು ಮಾತ್ರ ನಾವು ಒಪ್ಪಿಕೊಂಡ್ರೆ ಒಳ್ಳೆಯದು. ಇಲ್ಲಪ್ಪ ಅಂತಂದ್ರೆ ತೊಂದರೆಗಳನ್ನು ಸುಮ್ಮನೆ ಎಲ್ಲವೂ ಸಿದ್ಧ ಆಗಬೇಕಾಗ್ತದೆ. ಯಾಕಂದರೆ ಬಹುಮತದ ಈ ದೇಶ